ಅನೇಕ ವಿಚಾರಗಳನ್ನ ಇಂಡಿಯನ್ ಮನಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಿಳ್ಕೊಂಡು ಬರ್ತಾ ಇದ್ದೀರಿ ಅನೇಕರು ಕಮೆಂಟ್ ಮಾಡ್ತಾರೆ ನನಗೆ ಈ ವಿಚಾರದ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಸಾಧ್ಯ ಆದಾಗ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಅಥವಾ ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆದರೆ ಅಂತದನ್ನ ಮಾಡಿ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತಿದ್ದೀವಿ ಇತ್ತೀಚೆಗೆ ಒಬ್ರು ಕೇಳ್ತಾ ಇದ್ರು ಕಾಲೇಜ್ ಹುಡುಗರು ಅವರ ಸೇವಿಂಗ್ಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಥವಾ ಹೇಗೆ ಪ್ಲಾನ್ ಮಾಡಬೇಕಾಗುತ್ತೆ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರು ಈ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಡಿಯೋಗಳು ಬಂದಿದ್ದಾವೆ ಆದರೂ ಸಹ ಅವರ ಈ ಏನು ಕೋರಿಕೆ ಅಥವಾ ಏನು ಅವರ ಕನ್ಸರ್ನ್ ಇತ್ತು ಅದನ್ನ ಗಮನಿಸಿ ಪ್ರದೀಪ್ ತನ್ವಶಿ ಅನ್ನೋರು ಕಮೆಂಟ್ ಮಾಡಿದ್ರು ಸೊ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡಲಾಗ್ತಾ ಇದೆ ನೋಡಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನಪ್ಪ ಅಂತಂದ್ರೆ ಕಾಲೇಜ್ ಹುಡುಗರಾಗಿರ್ಲಿ ಅಥವಾ ಯಾರೇ ಆಗಿರಲಿ ಸ್ಕೂಲ್ ಮಕ್ಕಳಾದ್ರೂ ಅವರಿಗೆ ನಾವು ಆಲ್ಮೋಸ್ಟ್ ಅವರಿಗೆ ವ್ಯವಹಾರಗಳು ಅರ್ಥ ಆಗತ್ತೆ ಅನ್ನೋದು ಗೊತ್ತಾದ ಕೂಡಲೇ ಹಣದ ಇಂಪಾರ್ಟೆನ್ಸು ಅದನ್ನು ಉಳಿಸೋದ್ರ ಏನು ಲಾಭ ಇದೆಲ್ಲವನ್ನು ಕಲಿಸಿಕೊಡ್ತಾ ಹೋಗಬೇಕಾಗತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರು ಕಷ್ಟಗಳನ್ನು ಅವರೇ ಮ್ಯಾನೇಜ್ ಮಾಡುವಂತ ಚಾಕಚಕ್ಯತೆಯನ್ನು ಹೊಂದುತ್ತಾರೆ ಅವರ ಲೈಫ್ ಇನ್ನಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ ದುಡ್ಡಿನ ವಿಚಾರದಲ್ಲಿ ಮ್ಯಾನೇಜ್ ಮಾಡೋದಕ್ಕೆ ಕಲಿತವರು ಕರಿಯರ್ಗೂ ಅದನ್ನು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಓಹ್ ನಾನು ಎಡವಿದ್ರೆ ಏನೋ ಆಗ್ಬಿಡುತ್ತೇನೋ ಅಥವಾ ನಾನು ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಜಾಗರೂಕರಾಗಿ ಡಿಸಿಷನ್ ಅನ್ನು ಕೈಗೊಳ್ಳೋದಕ್ಕೆ ಅವ್ರು ಮುಂದುವರಿತಾರೆ ಸೊ ಆ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲೂ ನಾನು ಇನ್ನೂ ಫಾರ್ಮಲಿ ದುಡಿಯೋದಕ್ಕೆ ಹೋಗ್ತಿಲ್ಲ ಅನ್ನೋ ಥರ ಇದ್ದರೆ ಅಂಥವರು ಇದನ್ನ ಗಮನಿಸಿ ಮನೆಯಲ್ಲೂ ಕಲಿಸ್ಕೊಡಿ ನಿಮ್ಮ ಹತ್ರ ಸಿಗುವಂಥ ಅಲ್ಪ ಸ್ವಲ್ಪ ದುಡ್ಡುಗಳನ್ನು ಸೇವ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಸಿಕೊಡ್ತಾ ಹೋಗಬೇಕಾಗತ್ತೆ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಪ್ರೈಮರಿ ವಿಚಾರ ಏನು ಗೊತ್ತಾ ನೀವು ಕೂಡಿಡಬೇಕು ಅಂತಂದರೆ ಪ್ರದೀಪ್ ಅವರೇ ನೀವು ಕೇಳಿದ ಹಾಗೆ ಮೊದಲಿಗೆ ದುಡಿಬೇಕು ನೀವು ಅರ್ನ್ ಮಾಡಿದ್ರೆ ಮಾತ್ರನೇ ಸೇವ್ ಮಾಡೋದಕ್ಕೆ ಒಂದು ಆಪ್ಷನ್ ಸಿಗುತ್ತೆ ನಾನು ಯಾರೋ ಅರ್ನ್ ಮಾಡಿರೋ ದುಡ್ಡನ್ನು ತಗೊಂಡು ಸೇವ್ ಮಾಡ್ತೀನಿ ಅನ್ನೋ ಥರದ ಆಲೋಚನೆ ಬೇಡ ಯಾಕೆಂತಂದ್ರೆ ಪಾಕೆಟ್ ಮನಿ ಬರುತ್ತೆ ನಾನು ಆ ಪಾಕೆಟ್ ಮನಿನಲ್ಲಿ ಸೇವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಪಾಕೆಟ್ ಮನಿಗೆ ಒಂದು ಲಿಮಿಟೇಷನ್ ಇದೆ ಬಟ್ ಅರ್ನಿಂಗ್ಸ್ಗೆ ಆ ಥರ ಇರೋದಿಲ್ಲ ನೀವು ಮೊದಲಿಗೆ ಟೈಮ್ ಪಾಸಿಗೆ ಅಂತ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಡಿಸಿಪ್ಲಿನ್ ಇನ್ಕಲ್ಕೇಟ್ ಆಗುತ್ತೆ ಆ ಬಳಿಕ ನೀವು ಆ ಬಿಸ್ನೆಸ್ ಅನ್ನು ಅರ್ಥ ಮಾಡ್ಕೊಳ್ತೀರಿ ನನ್ನಲ್ಲಿರುವ ಯಾವ ಸ್ಕಿಲ್ ಈ ಬಿಸ್ನೆಸ್ ನಲ್ಲಿ ನಾನು ಎಕ್ಸೆಲ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡ್ತೀರಿ ಒಂದು ಟೀಮ್ ಕಟ್ತೀರಿ ಫಂಡ್ಸ್ ತಗೊಳ್ತೀರಿ ಸಾಲ ಮಾಡ್ತೀರಿ ಮ್ಯಾನೇಜ್ ಮಾಡ್ತೀರಿ ಸೋಲ್ತೀರಿ ಗೆಲ್ತೀರಿ ಸೊ ಹೀಗೆ ಒಂದು ಸೀರೀಸ್ ಆಫ್ ಥಿಂಗ್ಸ್ ಅದೆಲ್ಲವೂ ಸ್ಟಾರ್ಟ್ ಆಗುತ್ತೆ ಅದೊಂದು ಇಗ್ನಿಷನ್ ಪಾಯಿಂಟ್ ಆಗುತ್ತೆ ಸೊ ಆ ಕಾರಣಕ್ಕೆ ನೀವು ದುಡಿಯೋದ್ರ ಬಗ್ಗೆ ಮೊದಲಿಗೆ ಆಲೋಚನೆ ಮಾಡಬೇಕು ಇನ್ನು ಚಿಕ್ಕ ಮಕ್ಕಳಿಗೆ ಅಂತ ನಾವು ಯೋಚನೆ ಮಾಡಿದ್ರೆ ತರಕಾರಿ ತರೋದಕ್ಕೆ ಮನೆದೇನೋ ಕೆಲಸ ಮಾಡೋದಕ್ಕೆ ಅಪ್ಪ ಅಮ್ಮನಿಗೆ ಸಹಾಯ ಮಾಡೋದಕ್ಕೆ ಒಂದು ಸಣ್ಣ ಕೂಲಿ ಅಂತ ಫಿಕ್ಸ್ ಮಾಡಿ ಅವ್ರಿಗೆ ಕೈ ಕೊಡಿ ಅವ್ರಿಗೆ ಗೊತ್ತಾಗ್ಲಿ ಓ ಹತ್ತು ರೂಪಾಯಿಗೆ ನಾನು ಇಷ್ಟು ಕೆಲಸ ಮಾಡ್ಬೇಕಾ ನೂರು ರೂಪಾಯಿ ಚಾಕ್ಲೇಟಿಗೆ ನಾನು ರೋಡಲ್ಲಿ ಹಠ ಮಾಡಿದ್ನಲ್ಲ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸೈಕಲಿಗೆ ನಾನು ಬಿದ್ದು ಒದ್ದಾಡಿದ್ನಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಹಣದ ವ್ಯಾಲ್ಯೂ ಗೊತ್ತಾದ ಮೇಲೆ ನೀವು ಇಷ್ಟ ಬಂದಿದ್ದನ್ನು ಕೊಡಿಸಿ ತೊಂದರೆ ಇಲ್ಲ ಬಟ್ ಅವರು ಅದನ್ನು ಅರ್ನ್ ಮಾಡಬೇಕು ದುಡಿಬೇಕು ಅದನ್ನು ಇಲ್ಲದೆ ಹೋದರೆ ಕೇಳ್ತಾನೆ ಹೋಗ್ತಾರೆ ದುಡ್ಡಿನ ಬೆಲೆ ತಿಳ್ಕೊಳ್ಳೋ ಜೊತೆಗೆ ಎಲ್ಲರೂ ಮುಂದೆ ಹೋಗ್ಬಿಟ್ಟಿರ್ತಾರೆ ಇವ್ರು ಮಾತ್ರ ಹಿಂದೆ ಉಳ್ಕೊಂಡ್ಬಿಡ್ತಾರೆ ಆ ಥರ ಮಾಡಿಬಿಡಿ ದೊಡ್ಡವರು ಚಿಕ್ಕವರು ಇಬ್ಬರಿಗೂ ಇನ್ನು ಯುವಕರಿಗೆ ಇರುವಂಥ ಅವಕಾಶಗಳು ಅಂತ ಗಮನಿಸಿದ್ರೆ ನೋಡಿ ಈಗ ಫಿಟ್ನೆಸ್ ಅನ್ನೋದು ಒಂದು ದೊಡ್ಡ ಟ್ರೆಂಡು ಫಿಟ್ನೆಸ್ ರಿಲೇಟೆಡ್ ನೀವು ಯೋಚನೆ ಮಾಡಿದರೆ ಜಿಮ್ ಟ್ರೈನರ್ ಆಗಬಹುದು ಅಥವಾ ಯೋಗ ಇನ್ಸ್ಟ್ರಕ್ಟರ್ ಆಗಬಹುದು ಜುಂಬಾ ಟ್ರೈನರ್ ಆಗಬಹುದು ಡಯಟ್ ಬಗ್ಗೆ ನೀವು ತಿಳ್ಕೊಂಡ್ರೆ ಡಯಟ್ ಅನ್ನು ಅವರಿಗೆ ಪ್ರೀಚ್ ಮಾಡುವಂಥದ್ದು ಆಗ್ಬೋದು ಇದಕ್ಕೆಲ್ಲ ಒಂದು ಪ್ರಾಪರ್ ಲರ್ನಿಂಗ್ಸ್ ಅಂತ ನೀವು ಮಾಡಬೇಕಾಗತ್ತೆ ಟ್ರೈನಿಂಗ್ ತಗೋಬೇಕಾಗತ್ತೆ ಸರ್ಟಿಫಿಕೇಶನ್ ಆಗಬೇಕಾಗತ್ತೆ ಸೊ ನೀವು ನಿಮ್ಮ ಬಿಡುವಿನ ಸಂದರ್ಭದಲ್ಲಿ ಈ ಥರದ ಆಪ್ಷನ್ಸನ್ನು ಯೋಚನೆ ಮಾಡ್ಬೋದು ಈಗಂತೂ ಆನ್ಲೈನ್ ಜಮಾನ ನೀವು ಆನ್ಲೈನಲ್ಲಿ ಯೋಗ ಹೇಳ್ಕೊಡ್ತೀರಿ ಮೆಡಿಟೇಷನ್ ಹೇಳ್ಕೊಡ್ತೀರಿ ಅಂತಂದರೆ ಒಂದು ಗಂಟೆಗೆ ಇಷ್ಟು ಅಂತ ಫೀಸ್ ನಿಮಗೆ ಸಿಕ್ಬಿಡುತ್ತೆ ಬಟ್ ಅಗೇನ್ ನೀವು ಅಂಥ ಕ್ಲಾಸಿಗೆ ರೀಚ್ ಆಗಬೇಕು ಅಂಥ ಸ್ಟಫ್ ನಿಮ್ಮಲ್ಲಿರಬೇಕು ಅದಕ್ಕೆ ನೀವು ಅಗೈನ್ ಟ್ರೈನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕಲಿಕೆ ಅನ್ನೋದು ಮೊದಲ ಹಾದಿ ಕಲ್ತ್ರೆ ಇಂಥ ಅವಕಾಶಗಳು ನಿಮಗೆ ತೆರೆದುಕೊಳ್ತವೆ ಮುಂದಿನದು ಟ್ಯೂಷನ್ನು ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅಂದ್ರೆ ಪ್ರಿಡಾಮಿನೆಂಟ್ಲಿ ಹೆಣ್ಣು ಮಕ್ಕಳಿಗೆ ಪಾಪ ಆಚೆ ಹೋಗಿ ದುಡಿಯೋದಕ್ಕೆ ಓದ್ಕೊಂಡು ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಾಲೇಜ್ಗೆ ಹೋಗುವ ಹೆಣ್ಮಕ್ಳಿಗೆ ಟ್ಯೂಷನ್ ಮಾಡಮ್ಮ ಅಂತ ಮನೆಯಲ್ಲಿ ಒಂದು ಸಿದ್ಧ ಸೂತ್ರವನ್ನು ಅವ್ರ ಮುಂದೆ ಇಟ್ಬಿಡ್ತಾರೆ ಒಂದು ಆಪ್ಷನ್ ನೋಡು ನಿನ್ನ ಖರ್ಚಿಗೆ ನೀನು ದುಡ್ಕೋ ಅನ್ನೋ ತರ ಆದರೆ ಇದನ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ ನೀವಿರುವಂತಹ ಜಾಗದಲ್ಲಿ ಶಾಲಾ ಮಕ್ಕಳಿದ್ದಾರಾ ಅವರಿಗೆ ನಾನು ಟ್ಯೂಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರೆ ನನ್ನ ಬಿಡುವಿನ ಸಂದರ್ಭದಲ್ಲಿ ಅವರಿಗೆ ನಾನು ಟೈಮನ್ನು ಡೆಡಿಕೇಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋದನ್ನ ಗಮನಿಸಿ ಟ್ಯೂಷನ್ ಆಪ್ಷನ್ ಬಗ್ಗೆ ಖಂಡಿತ ಪರಿಗಣಿಸಬಹುದು ನಿಮಗೆ ನೆನ್ಪಿರ್ಲಿ ಮ್ಯಾಥ್ಸು ಸೈನ್ಸು ಬರೀ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಇಂತಿಷ್ಟು ಅಂತ ಹಣ ಕೊಟ್ಟು ಟ್ಯೂಷನ್ ಅನ್ನು ಪಡ್ಕೊಳ್ಳೋರು ಇದ್ದಾರೆ ಮನೆಗೆ ಬಂದು ಪಾಠ ಮಾಡಿ ಹೋಗಿಪ್ಪ ದಿನಕ್ಕೆ ಒನ್ ಅವರ್ ಬಂದು ಹೋಗಿ ತಿಂಗಳಿಗೆ ಇಷ್ಟು ಅಂತ ಕೊಡ್ತೀವಿ ಅಂತ ಕೇಳುವಂತವರಿದ್ದಾರೆ ಈ ಥರ ಅನೇಕ ಅವಕಾಶಗಳು ಟ್ಯೂಷನ್ ಸ್ಪೇಸ್ನಲ್ಲೂ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಖಂಡಿತ ನೀವು ಟ್ರೈ ಮಾಡಬಹುದು ಮುಂದಿನದು ಈಗ ನಮಗೆ ಗಿಗ್ ವರ್ಕರ್ಸ್ ಅಂತ ನೋಡ್ತೀವಿ ಫುಡ್ ಡೆಲಿವರಿ ಬಾಯ್ಸ್ ಆ ಥರ ಎಲ್ಲ ಕೆಲಸ ಮಾಡೋರಿದ್ದಾರೆ ಆದರೆ ಇದರಿಂದ ನಿಮಗೆ ಏನೋ ಲೈಫ್ ಬದಲಾಗ್ಬಿಡುತ್ತೆ ಅನ್ನೋ ಥರದ ಸನ್ನಿವೇಶ ಕಷ್ಟ ಟ್ಯೂಷನ್ ಅಂತ ಗಮನಿಸಿದ್ರೆ ಟ್ಯೂಷನ್ ಸ್ಟಾರ್ಟ್ ಮಾಡ್ತೀರಿ ಫ್ಯಾಕಲ್ಟಿ ಆಗಿರ್ತೀರಿ ನಿಮ್ಮದೇ ಒಂದು ಸಂಸ್ಥೆ ಕಟ್ಟೋ ಮಟ್ಟಿಗೆ ನಿಮಗೊಂದು ಅವಕಾಶ ಇರುತ್ತೆ ಆ ಲರ್ನಿಂಗ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಆದರೆ ಗಿಗ್ ವರ್ಕಿಂಗ್ ಅಲ್ಲಿ ಮೇ ಬಿ ನಿಮ್ಮ ಆ ತಕ್ಷಣದ ಅವಶ್ಯಕತೆಗಳಿಗೆ ಹಣ ಸಿಗಬಹುದು ಬಿಟ್ಟರೆ ಮುಂದಿನ ಫ್ಯೂಚರ್ ಅನ್ನೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದು ವೇಳೆ ನೀವೇ ಒಂದು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ತೀರಿ ದೆನ್ ಇಟ್ಸ್ ಫೈನ್ ಸೊ ಅಲ್ಟಿಮೇಟ್ಲಿ ನೀವು ಯಾವುದೇ ಸ್ಪೇಸ್ನಲ್ಲಿದ್ದರೂ ಎಷ್ಟು ಕಲಿತೀರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಆ ಕಲಿಕೆಯ ಮೇಲೆ ನಿಮ್ಮ ಗಳಿಕೆ ಹಾಗೆಯೇ ನಿಮ್ಮ ಗ್ರೋತ್ ಸಹ ಇಂಪಾರ್ಟೆಂಟ್ ಆಗಿ ಡಿಪೆಂಡೆಂಟ್ ಆಗಿ ಮುಂದೆ ಸಾಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಮುಂದಿನ ಆಪ್ಷನ್ನು ಈ ಯೂಟ್ಯೂಬ್ ಕಂಟೆಂಟು ನೋಡಿ ಈಗ ನಾನು ಮಾತಾಡ್ತಾ ಇದ್ದೀನಿ ಯೂಟ್ಯೂಬ್ ಕಂಟೆಂಟನ್ನು ಅನ್ನು ನೀವು ಗಮನಿಸ್ತಾ ಇದ್ದೀರಿ ಯಾಕಾಗಿ ಇಂಡಿಯನ್ ಮನಿ ಡಾಟ್ ಕಾಮ್ನ ಕಂಟೆಂಟ್ ಅನ್ನು ನೀವು ಗಮನಿಸಿದಾಗ ಡೆಫಿನೆಟ್ಲಿ ಇಡೀ ಭಾರತದಲ್ಲಿ ಆರು ಭಾಷೆಗಳಲ್ಲಿ ಈ ಥರದ ಫಿನಾನ್ಸ್ ಕಂಟೆಂಟ್ ಅನ್ನು ಕೊಡುವಂತಹ ಇನ್ಯಾವುದೇ ಸಂಸ್ಥೆ ಇಲ್ಲ ಸೊ ಹೀಗಾಗಿ ನಮಗೆ ಹಣವನ್ನು ಮ್ಯಾನೇಜ್ ಮಾಡಬೇಕು ಒಂದು ಫಾರ್ಮಲ್ ಎಜುಕೇಷನ್ ಸಿಕ್ಕಿಲ್ಲ ಏನು ಮಾಡಬೇಕು ಅನ್ನೋರಿಗೆ ಲೋಕಲೈಸ್ಡ್ ಲ್ಯಾಂಗ್ವೇಜ್ನಲ್ಲಿ ಆ್ಯಂಡ್ ತುಂಬ ಡಿಸ್ಕ್ರಿಪ್ಟಿವ್ ಆಗಿ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನೀವು ಗಮನಿಸ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ಹತ್ತು ಲಕ್ಷದ ಮೂವತ್ತು ಸಾವಿರ ಜನ ಈಗ ಗಮನಿಸ್ತಾ ಇದ್ದೀರಿ ಸೊ ಹೀಗೆ ಪ್ರಾಪರ್ ಕಂಟೆಂಟು ಅದರ ಅವಶ್ಯಕತೆ ಜನರಲ್ಲಿ ಇದೆ ಅಂತ ಅನಿಸಿದ್ರೆ ಅದನ್ನು ನೀವು ಸ್ಟ್ರೀಮ್ ಲೈನ್ ಮಾಡಿ ವಿಡಿಯೋಗಳನ್ನು ಮಾಡೋದ್ರ ಮುಖೇನ ಎಟರ್ನಿಟಿಗೆ ಯಾವಾಗಲೂ ಹಣ ದುಡಿದುಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಒಂದು ಆಯ್ಕೆ ಯೂಟ್ಯೂಬ್ ಕಂಟೆಂಟ್ ಸೊ ಅದಕ್ಕೆ ಅಗೈನ್ ನೀವು ತಿಳ್ಕೊಳ್ಬೇಕಾಗತ್ತೆ ನೀವು ಮಾತಾಡ್ಬೇಕಾದ್ರೆ ನೀವೇ ಅಥಾರಿಟಿ ಅಂತ ಅನಿಸ್ಬೇಕು ಅಷ್ಟ್ರ ಮಟ್ಟಿಗೆ ಹೋಮ್ ವರ್ಕ್ ಮಾಡಬೇಕು ಎಕ್ಸಾಂಪಲ್ಸ್ ಕೊಡಬೇಕು ಡಿಸ್ಕ್ರಿಪ್ಟಿವ್ ಆಗಿ ಜನರ ಮುಂದೆ ಇಡಬೇಕು ಆ ಪ್ರಯತ್ನ ನೀವು ಮಾಡಿ ಗೆಲ್ತೀರಿ ಅನ್ನೋ ತಾಕತ್ತಿದ್ರೆ ಖಂಡಿತ ಯೂಟ್ಯೂಬ್ ಕಂಟೆಂಟ್ನ ಬಗ್ಗೆನು ಯೋಚನೆ ಮಾಡಿ ಇದನ್ನು ಹೊರತುಪಡಿಸಿ ನೋಡಿ ನಿಮಗೆ ಹೈಡ್ರೋಫೋನಿಕ್ಸು ಬೇರೆ ಬೇರೆ ಮೆಥಡ್ಗಳು ಅಗ್ರಿಕಲ್ಚರಲ್ಲಿ ಸಮಗ್ರ ಕೃಷಿ ಅಂತೆ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಅಂತೆ ಅಥವಾ ನೀವು ಈಗ ಯಾರೊಬ್ಬ ರೈತ ಆರ್ಗ್ಯಾನಿಕ್ ಆಗಿ ಬೆಳಿತಾನೆ ಅದನ್ನು ನೀವು ಬಲ್ಕ್ ಆಗಿ ಕೊಂಡುಕೊಂಡು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅನ್ನು ಮಾಡಿ ಸಿಟಿಗಳಲ್ಲಿ ತಲುಪಿಸುವಂಥ ಒಂದು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡುವಂಥದ್ದು ಸಮಾನ ಮನಸ್ಕರು ಸೇರಿಕೊಂಡು ಹತ್ತು ಕಡೆಯಿಂದ ಕೈ ಜೋಡಿಸಿ ಮುಂದುವರೆದು ಒಂದು ಉದ್ಯಮವನ್ನು ಕಟ್ಟೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ನೀವು ಕಲಿತಾ ಕಲಿತಾನೆ ಆ ಕೆಲಸ ಮಾಡ್ಬೋದು ಯಾಕೆ ಅಂತಂದ್ರೆ ಎಷ್ಟು ಜನ ಕಲಿತ ಫೀಲ್ಡ್ ಮುಂದುವರಿತಾ ಇದ್ದಾರೆ ಎಷ್ಟು ಜನ ಅನ್ನ ದುಡ್ಕೊಳ್ತಾ ಇದ್ದಾರೆ ಕಲ್ತ್ರೂ ಅದಾದ ಮೇಲೆ ಇಂಟ್ರೆಸ್ಟ್ ಇರುವಂಥ ಫೀಲ್ಡ್ನಲ್ಲಿ ಅವರು ಬದುಕನ್ನು ಕಟ್ಕೊಂಡಿರೋದು ಅದ್ವಿತೀಯ ಸಾಧನೆ ಮಾಡಿರೋದಿದೆ ಸೊ ಆ ಥರದೊಂದು ಫೀಲ್ಡನ್ನು ಹುಡುಕಿ ನೀವು ಏನೇ ಕಲಿತಾ ಇದ್ರು ಆ ಫೀಲ್ಡ್ಗೆ ಸಂಬಂಧಪಟ್ಟ ಒಂದೆರಡು ಗಂಟೆಯ ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾ ಬನ್ನಿ ಅದನ್ನ ರೆವೆನ್ಯೂ ಮಾಡಲ್ ಆಗಿ ಹೇಗೆ ಸ್ಟ್ರೀಮ್ಲೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದಾದ ಬಳಿಕ ಈಗ ನಾವು ಅರ್ನಿಂಗ್ ವಿಚಾರದ ಬಗ್ಗೆ ಮಾತಾಡಿದ್ವಿ ಅಲ್ವಾ ಹೇಗೆ ಸೇವ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಬರೋಣ ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಸಿಕ್ಕಾಪಟ್ಟೆ ದುಡ್ಡನ್ನ ಗಳಿಸಿಕೊಡುವಂಥ ಒಂದು ಅವಕಾಶ ಸೊ ನೀವು ಒಂದು ಇಪ್ಪತ್ ಇಪ್ಪತ್ತೆರಡು ವರ್ಷದ ಹುಡುಗ ಆಗಿದ್ದೀರಿ ಅಂತಂದರೆ ಒಂದು ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡದ ಹಾಗೆ ಒಂದು ಎಸ್ ಐ ಸ್ಟಾರ್ಟ್ ಮಾಡಿ ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ ಪಿ ಪಿ ಎಫ್ ಅಕೌಂಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಿಮ್ಗೆ ಏಳು ಪರ್ಸೆಂಟ್ಗಿಂತಲೂ ಗಿಂತಲೂ ಹೆಚ್ಚು ಇಂಟ್ರೆಸ್ಟ್ ಸಿಗುತ್ತೆ ಯಾವುದೇ ತರದ ರಿಸ್ಕ್ ಇಲ್ಲ ಒಂದು ವೇಳೆ ನೀವು ಕೆಲಸ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಇ ಪಿ ಎಫ್ನಲ್ಲಿ ನಲ್ಲಿ ಹೆಚ್ಚು ಹಣವನ್ನು ತೊಡಗಿಸಬಹುದು ಎಂಟು ಪರ್ಸೆಂಟ್ಗೂ ಹೆಚ್ಚು ಇಂಟ್ರೆಸ್ಟ್ ಸಿಗುತ್ತೆ ಇನ್ನು ಮ್ಯೂಚುವಲ್ ಫಂಡ್ಸ್ ಅಂತ ಬಂದ್ರೆ ಚಿಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಲವು ವರ್ಷಗಳಿಗೆ ನೀವು ಹೂಡಿಕೆ ಮಾಡ್ಕೊಂಡು ಬರ್ತೀನಿ ಅಂತಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಸಹ ಉತ್ತಮ ರಿಟರ್ನ್ಸ್ ಅನ್ನು ನಿಮಗೆ ಕೊಡುತ್ತೆ ಅಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಗೈನ್ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕೆಂತಂದ್ರೆ ನೀವು ಶಾರ್ಟ್ ಟರ್ಮ್ ಗೋಲ್ಗಾಗಿ ನೀವು ಅಲ್ಲಿ ಹೂಡಿಕೆ ಮಾಡಿಬಿಟ್ಟು ಅಯ್ಯೋ ನನಗೆ ದುಡ್ಡು ಬೆಳಿಲಿಲ್ಲ ಅಂತಂದ್ರೆ ಆಗೋದಿಲ್ಲ ಆಗೋದಿಲ್ಲ ಚಿಪ್ ಸ್ಟಾಕ್ಸ್ ಅಂತ ಅದು ಟೈಮ್ ಟೆಸ್ಟೆಡ್ ಮಾಡಲು ಟೈಮ್ ಟೆಸ್ಟೆಡ್ ಬಿಸ್ನೆಸ್ಸು ಡೆಫಿನೆಟ್ಲಿ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಿಮಗೆ ಗ್ರೋತ್ ಇದ್ದೇ ಇರುತ್ತೆ ಸೊ ಅದರ ಉಪಯೋಗವನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಹೀಗೆ ನಿಮಗೆ ಸಿಗುವಂತಹ ಆದಾಯ ಏನಿದೆ ಆ ಆದಾಯದ ಬಹುಪಾಲನ್ನ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನೀವು ಮಾರ್ಪಾಡು ಮಾಡಿಕೊಳ್ಳೋದಕ್ಕೆ ಕಲಿಕೆ ಅನ್ನೋದು ನಿಮಗೊಂದು ವೇದಿಕೆ ಆಗುತ್ತೆ ನೀವು ಎಷ್ಟು ಕಲಿತೀರಿ ಅಷ್ಟು ಬೆಳೀತೀರಿ ಕಲ್ತರೇನೆ ದುಡ್ಡು ಸಿಗೋದು ದುಡ್ಡು ಸಿಕ್ಕ್ರೇನೆ ಉಳಿಸೋದಕ್ಕಾಗೋದು ಉಳಿಸೋದಕ್ಕೂ ಕಲಿಬೇಕು ಕಲಿಯೋದಕ್ಕೆ ಕಲಿತವರು ಅಥವಾ ಎಕ್ಸ್ಪರ್ಟ್ಗಳು ನಿಮಗೆ ಕಲಿಸೋಕಿರುವಂಥ ಅವಕಾಶಗಳ ಲಾಭವನ್ನ ನೀವು ಪಡ್ಕೊಳ್ಬೇಕು ಅಂಥ ಅವಕಾಶವೇ ಇಂಡಿಯನ್ ಮನಿಯ ಫ್ರೀಡಮ್ ಆ್ಯಪ್ ಸೊ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಈ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಆರುನೂರ ಐವತ್ತಕ್ಕೂ ಹೆಚ್ಚು ಕೋರ್ಸ್ಗಳು ನಿಮಗೆ ಕೃಷಿ ಬಿಸ್ನೆಸ್ ಹಾಗೆಯೇ ಪರ್ಸನಲ್ ಫಿನಾನ್ಸ್ ಬಗ್ಗೆ ಇದೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸು ಐ ಪಿ ಒ ಅಂದ್ರೇನು ಇದೆಲ್ಲದರ ಬಗ್ಗೆ ಇದೆ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನು ಕಟ್ಟೋದು ಹೇಗೆ ಅಂತ ಗೆದ್ದವರು ಕಲಿಸ್ಕೊಟ್ಟಿರೋದಿದೆ ನಾನ್ನೂರಕ್ಕೂ ಹೆಚ್ಚು ಕೃಷಿಗೆ ಸಂಬಂಧಪಟ್ಟ ಕೋರ್ಸ್ಗಳಿದ್ದಾವೆ ಸೊ ಇದೆಲ್ಲವನ್ನು ಗಮನಿಸಿ ಮುಂದುವರಿರಿ ಮೂರು ಇಂಪಾರ್ಟೆಂಟ್ ವಿಚಾರಗಳು ನೆನಪಿರಲಿ ಮೊದಲನೇದು ಅಕ್ವೈರ್ ಸ್ಕಿಲ್ಸ್ ನಿಮ್ಮಲ್ಲಿ ಯಾವ ಕೌಶಲ್ಯ ನಿಮಗೆ ಮುಂದುವರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಆ ಸ್ಕಿಲ್ ಅನ್ನು ನೀವು ಸಂಪಾದಿಸಿ ಸ್ಕಿಲ್ ಇದ್ರೇನೆ ನಿಮಗೆ ಯಾರಾದರೂ ಹಣ ಕೊಡೋದಕ್ಕೆ ಸಾಧ್ಯ ನಿಮ್ಮ ಸರ್ವಿಸ್ಗೆ ಮುಂದಿನದು ಒಂದು ಪ್ರಾಪರ್ ಪ್ಲಾನ್ ಇರಬೇಕು ಇಂಪ್ಲಿಮೆಂಟೇಷನ್ಗೆ ಬೇಕಾದ ಚಾಕಚಕ್ಯತೆಯ ಒಂದು ಪ್ಲಾನ್ ಇರಬೇಕು ಪ್ಲಾನ್ ಇಲ್ಲದೆ ನಾನು ಏನೋ ಮಾಡ್ಬಿಡ್ತೀನಿ ನನಗೆ ಯಾರೂ ಸಹಾಯ ಮಾಡಲಿಲ್ಲ ಅಂತ ಬೈಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಮುಂದಿಂದು ಅಬ್ಸರ್ವ್ ಲರ್ನ್ ಆ್ಯಂಡ್ ಇಂಪ್ರೂವೈಸ್ ಗಮನಿಸಿ ಕಲೀರಿ ಅದನ್ನು ಇನ್ನೂ ಬೆಟರ್ ಮಾಡಿ ಹೀಗೆ ಡೆಫಿನೆಟ್ಲಿ ಯುವಕರು ತಮ್ಮ ಹಣವನ್ನು ಹೆಚ್ಚಿಗೆ ಲಾಭ ಬರೋ ಹಾಗೆ ಮ್ಯಾನೇಜ್ ಮಾಡಬಹುದು ಅಂತ ನಾನು ಭಾವಿಸ್ತೀನಿ ಆ ಪ್ರಯತ್ನ ನೀವು ಮಾಡ್ತೀರಿ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಬೇರೆ ಯಾವುದಾದ್ರೂ ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದರೆ ದಯಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ ತಕ್ಷಣಕ್ಕೆ ಕೆಲ ದಿನಗಳಲ್ಲೇ ವಿಡಿಯೋ ಬರಲಿಲ್ಲ ಅಂತೆಲ್ಲ ಯೋಚನೆ ಮಾಡಬೇಡಿ ಬಿಕಾಸ್ ನೀವು ಕೇಳುವಂಥ ವಿಚಾರಗಳ ಬಗ್ಗೆ ಕಲಿತು ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸಮಯ ಬೇಕಾಗಬಹುದು ಥ್ಯಾಂಕ್ ಯು